ನಮಸ್ಕಾರ, ನಾನು ನಿಮ್ಮ ಪವನ್ ಶೌರ್ಯ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಯಾವ ಬ್ಯಾಕಪ್ಪು ಇಲ್ಲ, ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನನ್ನ ಕನಸಾಗಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೀರೋ ಆಗಬೇಕು ಅನ್ನೋದೇ ನನ್ನ ಕನಸಾಗಿತ್ತು. ತುಂಬ ಕಡೆ ಅವಕಾಶಗಳಿಗೆ ಅಲ್ಲದೆ, ಬಟ್ ಒಂದು ಆಡಿಷನ್ ನಡೀತಾ ಇತ್ತು ಶಶಾಂಕ್ ರಾಜ್ ಅವ್ರದ್ದು, ಗೂಳಿಹಟ್ಟಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು. ಮಾಡಿದೆ, ಲೆಂತಿ ಡೈಲಾಗು, ಇಷ್ಟುದ್ದ ಡೈಲಾಗ್ ಹೊಡೆದೆ. ಹೊಡೆದ ತಕ್ಷಣ ಅಲ್ಲೇ ಫಿಕ್ಸ್ ಆಗೋದ್ರು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಇಬ್ಬರೂ. ಅವತ್ತಿಂದಿಂದನೇ ಗೂಳಿಹಟ್ಟಿ ಪವನ್ ಅಂತ ಸ್ಟಾರ್ಟ್ ಆಯಿತು ನನ್ನ ಸಿನಿಮಾ ಜರ್ನಿ. ಗೂಳಿಹಟ್ಟಿ ಆಯಿತು, ಗೂಳಿಹಟ್ಟಿ ಆದಮೇಲೆ ಹಾಲು ತುಪ್ಪ ಮಾಡಿದೆ. ಈ ಒಂದು ಗ್ಯಾಪಲ್ಲಿ ನನಗೆ ಶಿವರಾಜ್ ಅಂತ ಕಾಲ್ ಮಾಡಿದ್ರು, ಡೈರೆಕ್ಟರ್ ಶಿವರಾಜು ಕಾಲ್ ಮಾಡಿದ್ರು. ಈ ಥರ ಒಂದು ಸಿನಿಮಾ ಇದೆ ಉಡುಂಬ ಅಂತ, ಮಾಡ್ತೀರಾ ಅಂತ ಕೇಳಿದ್ರು. ಖಂಡಿತ ಸರ್, ಒಂದ್ಸಲ ಡಿಸ್ಕಸ್ ಮಾಡೋಣ ಕೂತ್ಕೊಂಡು. ಡಿಫ್ರೆಂಟ್ ಕ್ಯಾರೆಕ್ಟ್ರನ್ನ ಒಂದು ಕ್ರಿಯೇಟ್ ಮಾಡಿದರು ಉಡುಂಬ ಸಿನಿಮಾದಲ್ಲಿ. ಹೇಳಿದ್ರು ನನಗೆ ಈ ಥರ ಒಂದು ಸಿಕ್ಸ್ ಪ್ಯಾಕ್ ಬೇಕು, ನಂದು ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, 6 ಪ್ಯಾಕ್ ಬೇಕು ಅಂತ ಹೇಳಿದರು. ಪ್ರೊಫೆಷ್ನಲ್ಲಿ ನಾನು ಜಿಮ್ ಕೋಚ್ ಆಗಿದ್ದರಿಂದ ನನಗೆ ಈಸಿ ಆಯಿತು. 6 ಪ್ಯಾಕ್ ಮಾಡೋದನ್ನು ನನಗೆ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಓಡೋದು, ಡಯಟ್ ಮಾಡೋದು, ಬರೀ ವೆಜಿಟೇಬಲ್ಸ್ ತಿನ್ನೋದು, ಓಟ್ಸು, ಇದರಲ್ಲೇ ಮೈಂಟೈನ್ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡು ಒಂದು 6 ಪ್ಯಾಕ್ ಮಾಡಿ 45 ಡೇಸಲ್ಲಿ 6 ಪ್ಯಾಕ್ ಮಾಡಿ ತೋರಿಸ್ದೆ. ಡೈರೆಕ್ಟ್ರು ತುಂಬ ಖುಷಿಯಾದರು. ಕರೆಕ್ಟಾಗಿ 2 ತಿಂಗಳಿಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಲೊಕೇಶನ್ ಬಂದು ಉಡುಪಿ. ಫುಲ್ಲು ಫಸ್ಟ್ ಡೇನೇ ಫುಲ್ಲು ಟ್ಯಾನ್ ಆಗೋಗ್ಬಿಟ್ವಿ ಅಷ್ಟು ಬಿಸಿಲಲ್ಲಿ. ಫಸ್ಟ್ ಡೇನೇ ನಮಗೆ ಫೈಟ್ ಸೀಕ್ವೆನ್ಸ್ ಇತ್ತು. ಆಗ್ತಾನೆ ಒಂದು ಇನ್ಸಿಡೆಂಟ್ ಆಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅನಿಲು ಮತ್ತು ಉದಯ್ದು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮ್ಮ ಇದರಲ್ಲಿ. ಸೊ ಒಂದು ಬೋಟಿಂದ ಫಿಶ್ ಡೇ ಹೊಡಿಬೇಕು ನಮ್ಮ ಡೈರೆಕ್ಟ್ರು. ಅದು ಇಂಟ್ರೊಡಕ್ಷನ್ ಶಾಟು ನನಗೆ. ಬೋಟ್ನ ಹತ್ರ ದಡದ ಹತ್ರ ತಂದು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಫಿಶ್ ಡೇ ಹೊಡಿರಿ ಅಂತ ಹೇಳಿದ್ರು. ಸರ್ ಇಲ್ಲ ಸರ್, ಆಗಲ್ಲ ಸರ್, ಅಲ್ಲಿಂದ ಹೊಡಿಯೋದಕ್ಕೆ ಕೆಳಗಡೆ ಫಿಶ್ ಡೇ ಹೊಡೆದಿದ ತಕ್ಷಣ ಹೋಗಿ ತಲೆ ಕಚ್ಕೊಂಬಿಡುತ್ತೆ ಸರ್, ಒದೆ ಬೀಳುತ್ತೆ ಅಂತ. ನಾನು ಇಲ್ಲ ಇಲ್ಲ ಪವನ್, ಈಗ ತಾನೇ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ಇಂಡಸ್ಟ್ರಿಯಲ್ಲಿ, ಬ್ಯಾಡ್ವೇ ಬೇಡ, ನೀವು ಮಾಡಬೇಡ್ರಿ ಫಿಶ್ ಡೇ, ಬೇಕಾದರೆ ಫಿಶ್ ಡೇ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳಿದ್ರು. ಇಲ್ಲ ಸರ್ ಆಯಿತು ಅಂತ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ ದಡದಲ್ಲೇ ಡೈ ಹೊಡೆದೆ, ಹೊಡೆದಟ್ಕೆ ಫುಲ್ಲು ತಲೆ ಕೆಳಗಡೆ ಹೋಗಿ ನೆಕ್ ಲಾಕ್ ಆಗಿಬಿಡ್ತು. ಆಯಿತು ಅಂತ ಅಲ್ಲಿ ಒಂದು 3 ದಿನ ಸ್ಟಾಪ್ ಮಾಡಿದ್ರು ಶೂಟಿಂಗು. ಆಮೇಲೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ನೀಟಾಗಿ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನೀಟಾಗಿ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡಿಬಂತು. ಫೈಟ್ ಮಾಸ್ಟರ್ಸು ಅಷ್ಟೇ, ಎಲ್ಲೂ ನನಗೆ ಕಷ್ಟ ಆಗದೆ ಇರೋ ಥರ, ಯಾಕಂದರೆ ಈ ಥರ ಬ್ಯಾಡ್ ಇನ್ಸಿಡೆಂಟ್ ಎಲ್ಲ ಆಯಿತಲ್ಲ, ನೀಟಾಗಿ ಹುಷಾರಾಗಿ ಯಾವ ಥರ ಮಾಡಿಸ್ಬೇಕು ಆ ಥರ ಮಾಡಿಸಿದ್ರು. ಉಡುಂಬ ಸಿನಿಮಾ ನನಗೆ ನಿಜವಾಗ್ಲೂ ತುಂಬ ಲಕ್ಕಿ. ಯಾಕೆ ಅಂತಂದರೆ ಆಗ ಶಂಕರ್ ನಾಗ್ ಅವರ ಒಂದು ನಿರ್ದೇಶನದಲ್ಲಿ ಅಣ್ಣವ್ರು ಮಾಡಿದರು, ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಕ್ಯಾರೆಕ್ಟರ್ನ ಮಾಡಿದರು. ಅದಾದಮೇಲೆ ಒಂದು ಮುತ್ತಿನ ಕಥೆ ಆದಮೇಲೆ ನಮ್ಮ ಉಡುಂಬ ಅಂತಲೇ ಹೇಳ್ಕೋಬೋದು. ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ. ಉಡುಂಬ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಶಿವರಾಜ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕಂಪ್ಲೀಟ್ ಆದಮೇಲೆ, ಕಂಪ್ಲೀಟ್ ಆಗೋವರೆಗೂ ಸಿನಿಮಾನ ನಾವು ಸ್ಕ್ರೀನಲ್ಲಿ ನೋಡೋಕ್ಕಾಗಲಿಲ್ಲ. ಬಟ್ ಇವತ್ತು ಎಲ್ಲರೂ ಹೇಳ್ತಾರೆ ಇಷ್ಟು ರಿಚ್ಚಾಗಿ ಬಂದಿದೆಯಾ ಸಿನಿಮಾ ಅಂದರೆ, ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಶಿವರಾಜ್ ಅವರು, ಮಾನಸ ಮಹೇಶು, ಹನುಮಂತರಾವು, ವೆಂಕಟ ರೆಡ್ಡಿ ಪ್ರೊಡ್ಯೂಸರು, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಪೇರ್ ಬಂದು ಚಿರಶ್ರೀ ಅಂಚನ್, ತುಳು ಲ್ಯಾಂಗ್ವೇಜಲ್ಲಿ ಚಿರಶ್ರೀ ಮಾತಾಡ್ತಾ ಇದ್ದಿದ್ದು. ಬಟ್ ಹೋಗ್ತಾ ಹೋಗ್ತಾ ನಾವು ಆ ಮಂಗಳೂರು ಲ್ಯಾಂಗ್ವೇಜ್ಗೆ ಸೆಟ್ ಆಗೋದು. ಮತ್ತು ಸಾಂಗ್ಸ್ ವಿಷಯದಲ್ಲಿ ಬಂದರೆ ಪ್ರತಿಯೊಂದು ಸಾಂಗ್ಗೂ ನಮ್ಮ ಮನಸ ಮಹೇಶ್ ಅವರು ಸೆಟ್ ಆಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದೇ ರೀತಿ ಇನ್ನು ಸಿಂಗರ್ಸ್ ವಿಷಯದಲ್ಲಿ ಬಂದರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ ಕೈಲಿ ಸಾಂಗ್ ಆಡಿಸಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರು ವಿನುತ್ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ಟಿಸ್ಟು ಎಲ್ಲ ಪ್ಯಾಡಿಂಗ್ ಆರ್ಟಿಸ್ಟು ಬಂದು ಎಲ್ಲ ಸೀನಿಯರ್ ಆರ್ಟಿಸ್ಟ್ನ ಹಾಕಿದ್ದಾರೆ. ಮತ್ತು ನನಗೆ ವಿಲನ್ ಆಗಿ ಶರತ್ ಲೋಹಿತಾಶ್ವ ಸರ್, ಅವರು ಒಳ್ಳೆ ಕೋಆಪ್ರೇಷನ್ ಕೊಟ್ಟರು ನನಗೆ. ನನ್ನ ಗೂಳಿಹಟ್ಟಿ ಸಿನಿಮಾದಲ್ಲೂ ಕೂಡ ನನಗೆ ಆಪೋಸಿಟ್ ವಿಲನ್ನೇ ಆಗಿದ್ದರು ಅವರು. ಈ ಉಡುಂಬ ಸಿನಿಮಾದಲ್ಲೂ ಕೂಡ ವಿಲನ್ ನನಗಾಗಿದ್ದಾರೆ. ಇಂಟರ್ವಲ್ ಫೈಟ್ ಒಂದಿದೆ, ಒಂದು ಶಾರ್ಟಲ್ಲಿ ಸ್ಟಿಕ್ಕಲ್ಲಿ ಹೊಡಿತಾರೆ, ಮುಂದೆ ಹೊಡಿತಾರೆ ಮತ್ತು ಹಿಂದೆ ಹೊಡಿತಾರೆ. ಡಮ್ಮಿ ಸ್ಟಿಕ್ ಕೊಡು ಅಂದರೆ ಫೈಟರ್ಗಳಿಗೆ ಸೆಟ್ ಬಾಯಿ ಒರಿಜಿನಲ್ ಸ್ಟಿಕ್ ಕೊಟ್ಬಿಟ್ಟಿದ್ದಾನೆ. ಮಾನಿಟ್ರಲ್ಲಿ ಬಂದು ಡಮ್ಮಿ ಸ್ಟಿಕ್ಕು, ಟೇಕಲ್ಲಿ ಬಂದು ಒರಿಜಿನಲ್ ಸ್ಟಿಕ್ ಕೊಟ್ಬಿಟ್ಟಿದ್ದಾನೆ. ಹೊಡೆದೇಟ್ಗೆ ಈ ಹಿಂದೆಗಡೆ ಮುಂದೆಗಡೆ ಫುಲ್ಲು ಇದೆಲ್ಲ ಬ್ಲಡ್ ಕಿತ್ಕೊಂಬಂದ್ಬಿಡ್ತು, ಚರ್ಮ ಎಲ್ಲ ಕಿತ್ಕೊಂಬಂತು, ಹಿಂದೆನೂ ಅಷ್ಟೇ, ಮೂಳೆಗಳೆಲ್ಲ. ಒಂದು 3 ದಿನ ಬೆಡ್ ರೆಸ್ಟ್ ಹೋಗ್ಬಿಟ್ಟೆ ನಾನು. ಇನ್ನು ನಮ್ಮ ಟೆಕ್ನಿಷಿಯನ್ಸ್ ವಿಷಯಕ್ಕೆ ಬಂದರೆ ಕ್ಯಾಮ್ರಾಮೆನ್ನು ನಿಜವಾಗ್ಲೂ ಪ್ರತಿಯೊಂದು ಲೊಕೇಶನ್ನ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಅವ್ರು ಮಾಡಿರೋಂಥ ಒಂದು ಸಿನಿಮಾಟೋಗ್ರಫಿಗೆ ಟೀಸರ್ ನೋಡಿದ್ರೆ ನನಗೆ 2 ಸಿನಿಮಾ ಬುಕ್ ಆಗಿದೆ, ತೆಲುಗು ಮತ್ತು ತಮಿಳು, ಕನ್ನಡದಲ್ಲೊಂದು. ಇನ್ನೂ ಉಡುಂಬ ಸಿನಿಮಾ, ಉಡುಂಬ ಸಿನಿಮಾ ನೋಡೋಕ್ಕೆ ಬರೋವಂಥ ನನ್ನ ಫ್ಯಾನ್ಸ್ಗಾಗಲಿ ಅಥವಾ ಫ್ಯಾನ್ಸ್ ಆಗೋರ್ಗಾಗಲಿ ಪ್ರತಿಯೊಂದು ಆಡಿಯನ್ಸ್ಗೂ ನಿಜವಾಗ್ಲೂ 100% ಪೈಸಾ ವಸೂಲ್ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಸಿನಿಮಾ ಡೈರೆಕ್ಷನ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದು
100% ಪೈಸಾ ವಸೂಲ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೂ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ. ಎಲ್ಲರೂ ಬಂದು ಸಿನಿಮಾ ನೋಡಿ, ಎಲ್ರಿಗೂ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟು. ಮತ್ತು ನಮ್ಮ ಡೈರೆಕ್ಟರ್ ಶಿವರಾಜ್ ಅವ್ರಿಗೆ, ಮಾನಸ ಮಹೇಶ್ ಅವ್ರಿಗೆ, ವೆಂಕಟರೆಡ್ಡಿ ಅವ್ರಿಗೆ, ಹನುಮಂತರಾವ್ ಅವ್ರಿಗೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಡುಂಬ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಮುಂದಕ್ಕೆ ಈ ರೀತಿ ಒಂದು ಕ್ಯಾರೆಕ್ಟರ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಇಂಥ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ ಹ್ಯಾಂಡ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್, ನಾನು ನಿಮ್ಮ ಚಿರಶ್ರೀ ಅಂಚಿನ್. ಸೊ ಆ್ಯಕ್ಟಿಂಗ್ ಅಂದರೆ ನನಗೆ ಚಿಕ್ಕದ್ರಿಂದ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಮನೇಲಿ ಏನು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ, ಲೈಕ್ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅಂತ. ನನ್ನ ಸೆಕೆಂಡ್ ಪ್ಯೂನಲ್ಲಿ ಇರಬೇಕಾದ್ರೆ ಒಂದು ಮೂವಿ ಆಫರ್ ಬಂತು, ತುಳು ಮೂವಿ ಅದು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಒಂದು ಮೂವಿ ಮಾಡಿ ಆಮೇಲೆ ನನ್ನ ಸ್ಟಡೀಸ್ ಕಂಟಿನ್ಯೂ ಮಾಡ್ತೇನೆ ಅಂತ. ಬಟ್ ಇದು ಮೂವಿ ಕಂಟಿನ್ಯೂಸ್ ಬರ್ತಾ ಹೋಯಿತು. ಪವಿತ್ರ ಅಂತ ತುಳು ಮೂವಿ ಮಾಡಿದೆ, ತುಳುನ ಡೆಬ್ಯೂ ಮೂವಿ ಅದು ನಂದು. ಅದಾದಮೇಲೆ ಉಡುಂಬಕ್ಕೆ ಸೆಲೆಕ್ಟ್ ಆದೆ ನಾನು. ಶೂಟ್ ಆಗಿರೋದು ಉಡುಂಬ ನಂದು ಡೆಬ್ಯೂ ಮೂವಿ. ಅದಾದಮೇಲೆ ಹುಲಿರಾಯ ಮಾಡಿದೆ ಕನ್ನಡದಲ್ಲಿ, ಕಲ್ಪನಾ ಟೂನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅದಾದಮೇಲೆ ತೆಲುಗುನಿಂದ ಆಫರ್ ಬಂತು, ದುಪಟ್ಲೋ ಮೆನಾಗು ಅಂತ ಮಾಡಿದೆ, ಆ್ಯಂಡ್ ಆಮೆ ಅತ್ತಡೈತೆ ಅಂತ ತೆಲುಗು ಮೂವಿ ಮಾಡಿದೆ. ಅದಾದಮೇಲೆ ತಮಿಳಲ್ಲಿ ಅಗವನ್ ಅಂತ ಮೂವಿ ಮಾಡಿದೆ. ಉಡುಂಬಕ್ಕೆ ಹೀಗೆ ಸೆಲೆಕ್ಟ್ ಆದಂದರೆ ನಾನು ಮಂಗಳೂರಲ್ಲಿದ್ದೆ ಆ ಟೈಮಲ್ಲಿ. ಸೊ ಡೈರೆಕ್ಟರ್ ಕಾಲ್ ಮಾಡಿ ಕೇಳಿದರು ಬ್ಯಾಂಗ್ಳೂರ್ ಬರ್ಬೋದಂತ. ಸೊ ಅದು ಲೈಕ್ ಓಕೆ ಸರ್, ಬರ್ತೇವೆ ಅಂತ. ಅದಾದಮೇಲೆ ಬಂದು ಡೈಲಾಗ್ ಕೊಟ್ಟಿದ್ರು, ಲೈಕ್ ಮೂರು ವೇರಿಯೇಷನ್ ಇತ್ತು ಡೈಲಾಗ್. ಡೈಲಾಗ್ ಹೇಳಿದೆ, ಓಕೆ ಅಂತ ಸೆಲೆಕ್ಟೆಡ್ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಆಮೇಲೆ ಸ್ಟೋರಿ ನರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು, ಆ್ಯಂಡ್ ನನ್ನ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು. ಬಿಕಾಸ್ ನಾನು ರಿಯಲ್ ಲೈಫಲ್ಲೂ ಹಂಗೆ ಇರ್ತೀನಿ, ನಗ್ನಾಗ್ತಾ ಇರ್ತೀನಿ ಯಾವಾಗಲೂ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮೂವಿನಲ್ಲಿ ನರ್ಸಿಂಗ್ ಸ್ಟೂಡೆಂಟ್. ಅದಾದಮೇಲೆ ಇನ್ನೂ ಖುಷಿ ಏನಾಯ್ತು ಅಂದರೆ ಶೂಟಿಂಗ್ ಮಂಗಳೂರಲ್ಲಿ ಇತ್ತು. ಸೊ ನನ್ನ ಊರಲ್ಲೇ ಶೂಟಿಂಗ್ ಆಗ್ತಿತ್ತು. ಸೊ ತುಂಬ ಖುಷಿ ಆಗ್ತಿತ್ತು. ಕೋಸ್ಟಾರ್ಸ್, ನನ್ನ ಕೋಸ್ಟಾರ್ ಪವನ್, ನಮ್ದು ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ಯಾವಾಗಲೂ ಜಗಳಾಡ್ತಾನೆ ಇರ್ತಿದ್ವಿ ಆಫ್ ಸ್ಕ್ರೀನಲ್ಲಿ. ಆ್ಯಂಡ್ ತುಂಬ ಲೈಕ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದಾರೆ ಮೂವಿನಲ್ಲಿ, ಚಂದ್ರಕಲಾ ಮೋಹನ್ ಮ್ಯಾಮ್ ಇರ್ಬೋದು, ಶರತ್ ಸರ್ ಇರ್ಬೋದು, ವೆರಿ ಡೌನ್ ಟು ಅರ್ಥ್. ಸೊ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಡೈರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ನನ್ನನ್ನು ಹೊಸೊಬ್ಳು ಥರ ಟ್ರೀಟ್ ಮಾಡ್ತಾರೆ, ಲೈಕ್ ಅವ್ರು ಡೈಲಾಗ್ ಹೇಳೋ ಲೈಕ್ ರೀತಿ ಇರ್ಬೋದು, ಸೀನ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಕೂಡ ಅಷ್ಟೇ, ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು. ತುಂಬ ಖುಷಿ ಆಯಿತು ನಂಗೆ ಸಾಂಗ್ಸ್ ಟೀಸರ್ ಎಲ್ಲ ನೋಡಿ. ಪವನ್ ಬಗ್ಗೆ ಇನ್ನೊಂದು ಹೇಳಬೇಕಾದ್ರೆ, ಮೂವಿನಲ್ಲಿ ಒಂದು ಡೈಲಾಗ್ ಇದೆ ತುಂಬ ಲೆಂತಿ ಡೈಲಾಗ್, ಅವ್ರು ಮಾತ್ರ ಅದನ್ನು ಒಂದೇ ಬ್ರೆತ್ತಲ್ಲಿ ತೆಗೆದಿದ್ದಾರೆ ಒಂದೇ ಟೇಕಲ್ಲಿ. ಸೊ ಅದು ಮಾತ್ರ ಐ ಆಮ್ ಶೋರ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಚಂದ್ರಕಲಾ ಮೋಹನ್ ಮ್ಯಾಮ್ ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮದೊಂದು ಸೆಂಟಿಮೆಂಟ್ ಸೀನ್ ಇತ್ತು ನಮ್ದಿಬ್ರದ್ದು. ಅವರು ಎಷ್ಟು ಚೆನ್ನಾಗಿ ಸಜೆಷನ್ ಶಾರ್ಟಲ್ಲಿ ಇದ್ರೂ ಆ್ಯಕ್ಟ್ ಮಾಡಿದ್ರು ಅಂದರೆ, ನಾನು ಇವನ್ ಗ್ಲಿಸರಿನ್ ಯೂಸ್ ಮಾಡಿಲ್ಲ, ಹಾಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಸೊ ಆ ಶಾರ್ಟ್ ಮಾತ್ರ ತುಂಬಾ ಇಷ್ಟ ನನಗೆ ಆ ಶಾರ್ಟ್. ಸೊ ಮೂವಿನಲ್ಲಿ ವಿಲನ್ ಮಾಡಿರೋದು ಇರ್ಫಾನ್ ಅಂತ. ಸೊ ಅವರು ಒಳ್ಳೆ ಆ್ಯಕ್ಟರ್, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಶರತ್ ಲೋಹಿತ್ ಅಶ್ವ ಸರ್ ಜೊತೆ ನಂದು ಐ ಥಿಂಕ್ ಬರೀ ಒಂದೇ ಸೀನ್ ಇದ್ದೇದು, ಬಟ್ ನನಗೆ ಅವ್ರು ಆ್ಯಕ್ಟಿಂಗ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಒಂದೇ ಸರ್ ರಜೆ ಕೊಟ್ಟಿದ್ರು, ಬಟ್ ಸ್ಟಿಲ್ ನಾನು ಶೂಟಿಂಗ್ ಸ್ಪಾಟ್ ಹೋಗಿದ್ದೆ ಬರೀ ಶರತ್ ಲೋಹಿತ್ ಅಶ್ವ ಸರ್ ನೋಡಲಿಕ್ಕೆ ಅಂತ. ಮೂವಿನಲ್ಲಿ ಬಿಗ್ ಬಾಸ್ ಸಂಜನಾ ಕೂಡ ಒಂದು ಸಾಂಗ್ ಮಾಡಿದ್ದಾರೆ. ನಮ್ದಿಬ್ರದ್ದು ಕಾಂಬಿನೇಷನ್ ಶಾಟ್ ಎಲ್ಲೂ ಇಲ್ಲ, ಬಟ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ನ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ ಸಾಂಗ್ನಲ್ಲಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಅಂತೂ ಹೇಳಲೇಬೇಕು, ಬಿಕಾಸ್ ನಮ್ಮ ಪ್ರೊಡ್ಯೂಸರ್ಸ್ ಆಂಧ್ರದವರು, ಅಲ್ಲಿಂದ ಬಂದು ಕನ್ನಡ ಸಿನಿಮಾ ಮಾಡ್ತಿದ್ದಾರಂದ್ರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೇನೆ ಹೆಮ್ಮೆಯ ವಿಷಯ ಇದೊಂದು. ನಮ್ಮ ಪ್ರೊಡ್ಯೂಸರ್ಸ್ ಮಾನಸ ಮಹೇಶ್ ಇರಲಿ, ವೆಂಕಟ್ ಸರ್ ಇರಲಿ, ಹನುಮಂತ್ ಸರ್ ಇರಲಿ, ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನನಗೆ. ಆಗಸ್ಟ್ 23rd ಉಡುಂಬ ರಿಲೀಸ್ ಆಗ್ತಿದೆ, ಆಲ್ಮೋಸ್ಟ್ 120 ಥಿಯೇಟರ್ಸ್ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕರ್ಕೊಂಡು ಹೋಗಿ ಮೂವಿ ನೋಡಿ. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ನೋಡಲಿಕ್ಕೆ. ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರಲ್ಲಿ ನೋಡ್ತೀನಿ. So I'm waiting to see you all there and keep supporting. Thank you. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸೈಯದ್ ಇರ್ಫಾನ್ ಮಾತಾಡೋದು. ಸಿನಿಮಾ ನನಗೆ ಹೇಗೆ ತುಂಬ ಹತ್ತಿರ ಅಂದರೆ, ನಮ್ಮ ತಾತ ಗುಬ್ಬಿ ವೀರಣ್ಣ ನಾಟಕದಲ್ಲಿ ಕೆಲಸ ಮಾಡೋರು, ನಮ್ಮ ತಂದೆ ಕೂಡ ಹಲವಾರು ಸಿನಿಮಾ ಹಾಗೂ ನಾಟಕಗಳಲ್ಲಿ ಮಾಡೋರು. ಅದರಿಂದ ರಕ್ತದಿಂದನೇ ನನಗೆ ಸಿನಿಮಾ ಅನ್ನೋದು ಚಿಕ್ಕ ವಯಸ್ಸಿಂದನೇ ಬಂದಿತ್ತು. ಒಂದು ವರ್ಷ ಸತತವಾಗಿ ಆಡಿಷನ್ಸ್ ಕೊಟ್ಕೊಂಡು ಬಂದೆ, ಎಲ್ಲೂ ಚಾನ್ಸಸ್ ಸಿಗಲಿಲ್ಲ. ಯಾಕಂದರೆ ಹೊಸಬ್ರು ಅಂದಾಗ ಸ್ಟಾರ್ಟಿಂಗಲ್ಲಿ ಕಷ್ಟ ಇರುತ್ತೆ. ಅಂಜಿ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು, ಅವರು ನನಗೆ ಒಂದಿನ ಫೋನ್ ಮಾಡಿ, ಶಿವರಾಜ್ ಸರ್ ಅಂತ ಉಡುಂಬ ಅಂತ ಸಿನಿಮಾ ಮಾಡ್ತಾಯಿದ್ದಾರೆ, ಫೋಟೋಸ್ ಕಳಿಸು, ನಿನ್ನ ಇಷ್ಟ ಆದರೆ ಕರೀತಾರೆ ಅಂತ ಹೇಳಿದ್ರು. ಫೋಟೋಸ್ ಕಳೆದೆ, ಸರ್ ಫೋನ್ ಮಾಡಿದ್ರು, ಸಿನಿಮಾಗೆ ವಿಲನ್ನಾಗಿ ಸೆಲೆಕ್ಟ್ ಮಾಡಿದ್ದೀನಿ, ನಂಬಿಕೆ ಇಟ್ಟು ಪಾತ್ರ ಕೊಡ್ತೀನಿ, ಅದನ್ನ ನಂಬಿಕೆ ಉಳಿಸ್ಕೊ ಅಂತ ಹೇಳಿದ್ರು. ಅಲ್ಲಿಂದ ಮಂಗಳೂರಿಗೆ ಹೋದ್ವಿ, ಮಂಗಳೂರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಸಿನಿಮಾ ಹೀರೋ ಪವನ್ ಶೌರ್ಯ ಅವರು ತುಂಬ ಸಪೋರ್ಟಿವ್. ಆ ಟೈಮಲ್ಲಿ ಅವ್ರು ಗೂಳಿಯಟ್ಟಿ ಸಿನಿಮಾ ಬಂದಿತ್ತು, ಅದನ್ನ ನೋಡಿದ್ವಿ ನಾವು. ಅವ್ರು ತುಂಬ ಕಂಫರ್ಟ್ ಆಗಿ, ಬಾ ಇರ್ಫಾನ್ ಮಾಡು, ಚೆನ್ನಾಗಿ ಮಾಡು, ಇಂಪ್ರೂವ್, ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಅಂತ ತುಂಬ ಫ್ರೆಂಡ್ಲಿ ಆದರು. ಆಲೇಶ್ ಸರ್ ಕ್ಯಾಮ್ರಾಮನ್, ಯಾಕಂದರೆ ಒಬ್ಬ ಕಲಾವಿದಂಗೆ ತೋರಿಸೋದೆ ಕ್ಯಾಮ್ರಾಮನ್,
ಸೊ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಅದ್ರ ಮುಂಚೆ ಅವರು ರನ್ನ ಎಲ್ಲದರಲ್ಲೂ ಕೆಲಸ ಮಾಡಿದ್ರು. ಚಿರಶ್ರೀ ಅಂಚನ್ ಈ ಸಿನಿಮಾ ಹೀರೋಯಿನ್ ಅವ್ರದ್ದು ನಂದು ಸುಮಾರು ಸೀನ್ಸ್ ಇದೆ, ತುಂಬಾ ಡೆಡಿಕೇಟೆಡ್ ಆಕ್ಟರ್ಸ್. ಅದ್ರ ಜೊತೆಗೆ ನಾನು ಮೇನ್ ಹೇಳಬೇಕು ಅಂದರೆ ನಮ್ಮ ನಿರ್ಮಾಪಕರು ಮಾನಸ ಮಹೇಶ್ ಅವರು, ಹಾಗೆ ವೆಂಕಟ್ ರೆಡ್ಡಿ ಸರ್, ಹನುಮಂತರಾವ್ ಸರ್, ಮೂರು ಜನನು ಅನ್ನದಾತರು ನಮಗೆ. ಯಾಕಂದ್ರೆ ಸಿನಿಮಾ ಅಂತ ಬಂದಾಗ ಒಬ್ಬ ಕಾಫಿ ಕೊಡೋನಿಂದ ಹಿಡಿದು ಒಬ್ಬ ಪ್ರೊಡ್ಯೂಸರ್ವರೆಗೂ ಎಲ್ಲ ಮುಖ್ಯ ಆಗ್ತಾನೆ. ನನಗೆ ನೆನಪಿರುವಂಥದ್ದು ಅಂದರೆ ಒಂದು ಹೀರೋಯಿನ್ಗೆ ಒಂದು ಡೈಲಾಗ್ ಇದೆ, ಅಲ್ಲಿ ನೆಗೆಟಿವ್ ಆಗಿ ಟನ್ ಆಗ್ತೀನಿ ನಾನು ಲವರ್ ಬಾಯಿಂದ. ಆ ಡೈಲಾಗ್ ಹೇಗಿತ್ತು ಅಂದರೆ, ಬುಲೆಟ್ ಓಡಿಸ್ಕೊಂಡು ಸಮುದ್ರ ಪಕ್ಕ ತೀರದಲ್ಲಿ ಆ ಗಾಡಿ ಓಡಿಸ್ಕೊಂಡೇ ಅವಳನ್ನ ಫಾಲೋ ಮಾಡ್ಕೊಂಡು ಹೇಳಬೇಕು. ಫಸ್ಟ್ ಟೇಕ್ ಮಾನಿಟರ್ ಮಾಡಿದ್ವಿ, ಟೇಕ್ ಆಯಿತು, ಸೆಕೆಂಡ್ ಟೇಕ್ಗೆ ಓಕೆ ಆಯಿತು. ಓವರ್ಆಲ್ ಸಿನಿಮಾ ಮಲ್ಲೇಶ್ ಅಣ್ಣ ಇದ್ದಾರೆ, ಅವ್ರು ಇವತ್ತಿಲ್ಲ ನಮ್ಮ ಜೊತೆ, ಬಟ್ ತುಂಬ ಸಪೋರ್ಟಿವ್, ತುಂಬ ನಮ್ಮ ಜೊತೆ ಎಷ್ಟೋ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿದ್ರು. ದರ್ಶನ್ ಸರ್ ಜೊತೆ ಮಾಡಿದ್ದು ಇವೆಲ್ಲ ಹಂಚ್ಕೊಳ್ಳೋರು ಇವತ್ತು ಮಿಸ್ ಮಾಡ್ಕೋತೀವಿ, ಇವತ್ತಿಲ್ಲ ಅವರು. ಹಾಗೆ ಶರತ್ ಲಲಿತ ಶಿವಸರ್, ವಾಯ್ಸ್ ಯೂನಿಕ್ ಸರ್ ಅವ್ರದ್ದು. ಒಂದು ಸೆಟ್ಟಿಗೆ ಬಂದರೆ ಆ ವಾಯ್ಸ್ ಬಂದರೆ ಎಲ್ಲ ಸೈಲೆಂಟ್, ಅಷ್ಟು ಬೇಸ್ ವಾಯ್ಸು, ತುಂಬ ಖುಷಿಯಾಗೋದು. ಜೊತೆಗೆ ರಾಕ್ ಲೈನ್ ಸುಧಾಕರ್ ಅಣ್ಣ ಮಾಡಿದ್ದಾರೆ, ಸುಚಿತ್ರಾ ಮೇಡಮ್ ಅವರು ಮಾಡಿದ್ದಾರೆ, ನನ್ನ ತಾಯಿ ಪಾತ್ರ ಬಂದು ಮಂಜುಳಾ ಅಂತ ಮಾಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುಟುಂಬ ಟೀಮ್ಗೆ ಎಲ್ಲರಿಗೂ ಯಾವತ್ತೂ ಚಿರಋಣಿ. ಸಿನಿಮಾ ಇವತ್ತು ರಿಲೀಸ್ ಹಂತಕ್ಕೆ ಬಂದಿದೆ, ಆಗಸ್ಟ್ 23 ರಾಜ್ಯಾದ್ಯಂತ ಭರ್ಜರಿಯಾಗಿ ಬಿಡುಗಡೆ ಆಗ್ತಿದೆ. ತುಂಬ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ, ಎಲ್ಲ ಎಲಿಮೆಂಟ್ಸು ಯೂತ್ಸ್ಗೆ ಸಲ ತುಂಬ ಆಪ್ಟ್ ಆಗಿದೆ, ಫ್ಯಾಮಿಲಿ ಪರ್ಸನ್ಗೆ ಆಪ್ಟ್ ಆಗಿದೆ. ಎಲ್ಲೂ ವಲ್ಗಾರಿಟಿ ತೋರಿಸಿಲ್ಲ. ನಮ್ಮ ಕನ್ನಡ, ನಮ್ಮ ಸೊಗಡು, ಯಾವ ಥರ ಸಿನಿಮಾ ಮಾಡಬೇಕು ಆ ಥರ ನಾವು ಸಿನಿಮಾ ಮಾಡಿದ್ವಿ. ದಯವಿಟ್ಟು ಬನ್ನಿ ಚಿತ್ರಮಂದಿರಕ್ಕೆ, ಬಂದು ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಆರಿಸಿ ಅಂತ ಹೇಳ್ತೀನಿ. ನಮಸ್ಕಾರ.